ಸ್ಯಾಂಡಲ್ವುಡ್ನಲ್ಲಿ ಕಳೆದ ವರ್ಷ ಹೇಳಲಾಗದಷ್ಟು ನೋವು ಮನೆ ಮಾಡಿತ್ತು. ಸಾಲು ಸಾಲು ಕಲಾವಿದರು ಇಲ್ಲವಾದ್ರು. ಚಿರು ಸರ್ಜಾ, ಬುಲೆಟ್ ಪ್ರಕಾಶ್, ಮೈಕಲ್ ಮಧು, ಹೀಗೆ ಒಂದಲ್ಲ ಎರಡಲ್ಲ ಹತ್ತಕ್ಕೂ ಹೆಚ್ಚು ಕಲಾವಿದರು ಇಹಲೋಕ ತ್ಯಜಿಸಿದರು. ಅದರಲ್ಲೂ ಚಿರು ಸರ್ಜಾವರ ಘಟನೆಯಂತೂ ಯಾರೂ ಊಹಿಸದ ಘಟನೆಯಾದದ್ದು. ಇಡೀ ನಾಡೇ ಕಂಬನಿ ಮಿಡಿದಿತ್ತು. ಆದರೆ ಈ ನಡುವೆ ದುಃಖದ ಸಮಾಚಾರವೊಂದು ಬಂದಿದ್ದು, ಒಂದೇ ದಿನ ಕನ್ನಡದ ಇಬ್ಬರು ಕಲಾವಿದರ ಮನೆಯಲ್ಲಿ ಸಾವಾಗಿದೆ. ಅವರು ಯಾರು ಮತ್ತು ಅವರಿಗೆ ಏನಾಗಿತ್ತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಸಂಗತಿ ಬೇಸರ ತಂದಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ನಟಿ ಸುಧಾರಾಣಿ ಹಾಗೂ ಹಿರಿಯ ನಟ ಕುಣಿಗಲ್ ನಾಗಭೂಷಣ್ ಅವರ ಮನೆಯಲ್ಲಿ ಇಂದು ಸಾವಾಗಿದ್ದು, ಇಬ್ಬರ ಮನೆಯಲ್ಲಿಯೂ ದುಃಖ ಮಡುಗಟ್ಟಿದೆ. ಇಂದು ತಮ್ಮ ತಂದೆಯನ್ನ ಕಳೆದುಕೊಂಡ ನೋವಿನಲ್ಲಿದ್ದಾರೆ. ಹೌದು, ಸುಧಾರಾಣಿಯವರ ತಂದೆ ಗೋಪಾಲಕೃಷ್ಣ ಅವರು ಇಂದು ಇಹಲೋಕ ತ್ಯಜಿಸಿದ್ದಾರೆ. ಗೋಪಾಲಕೃಷ್ಣ ಅವರಿಗೆ 93 ವರ್ಷ ವಯಸ್ಸಾಗಿತ್ತು. ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ. ಗೋಪಾಲಕೃಷ್ಣ ಅವರನ್ನು ಸುಧಾರಾಣಿಯವರು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದು ಇಂದು ತಂದೆಯನ್ನ ಕಳೆದುಕೊಂಡ ನೋವಿನಲ್ಲಿದ್ದಾರೆ. ಇನ್ನು ಇದೇ ದಿನ ಮತ್ತೊಬ್ಬ ಕಲಾವಿದರ ಮನೆಯಲ್ಲಿಯೂ ದುಃಖದ ವಿಚಾರ ಎದುರಾಗಿದ್ದು, ಕನ್ನಡದ ಖ್ಯಾತ ನಟ ಹಾಗೂ ನಿರ್ದೇಶಕರಾದ ಕುಣಿಗಲ್ ನಾಗಭೂಷಣ್ ಅವರ ಪತ್ನಿ ವಿಧಿವಶರಾಗಿದ್ದಾರೆ. ಹೌದು, ನಟ ನಿರ್ದೇಶಕ ಕುಣಿಗಲ್ ನಾಗಭೂಷಣ್ ಅವರ ಪತ್ನಿ ನಟಿಯೂ ಆಗಿದ್ದ ಸರ್ವಮಂಗಳ ಅವರು ಇಹಲೋಕ ತ್ಯಜಿಸಿದ್ದಾರೆ. ಸರ್ವಮಂಗಳ ಅವರಿಗೆ 68 ವರ್ಷ ವಯಸ್ಸಾಗಿತ್ತು. ಅವರು ಸಹ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದರು. ಹೌದು, ಸರ್ವಮಂಗಳ ಅವರು ಭಂಡ ನನ್ನ ಗಂಡ, ಹೆಂಡತಿಯರೇ ಹುಷಾರ್, ಯಾರಿಗೂ ಹೇಳಬೇಡಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸರ್ವಮಂಗಳ ಅವರು ನಿನ್ನೆ ರಾತ್ರಿ ಇಹಲೋಕ ತ್ಯಜಿಸಿದ್ದು ಕಲಾವಿದರು ಸಂತಾಪ ಸೂಚಿಸಿ ಕಂಬನಿ ಮಿಡಿದಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನಷ್ಟು ಸುದ್ದಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.